ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಯೋಗೇಶ ರಾತ್ರಿ, ಎಂ ಎಸ್ ಅಂತೇಳಿ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಮಾಕೋಡು ಗ್ರಾಮ ಪಂಚಾಯತಿಯಿಂದ. ತಾವಿದೇ ಮೊದಲನೇ ಬಾರಿ ರಾಜಕೀಯ? ಏನಾದ್ರು ರಾಜಕೀಯದಲ್ಲಿ ಒಡನಾಟ ಇತ್ತ? ತಮ್ಗೆ ಎಷ್ಟು ವರ್ಷದ ಒಡನಾಟ ಇದೆ? 2017 ಒಡನಾಟ ಇದೆ. ರಾಜಕೀಯವಾಗಿ ಓಡಾಡ್ತಾ ಇದ್ದೀರಾ? ಎಷ್ಟು ಮತಗಳ ಅಂತರದಿಂದ ಜಯ ಸಾಧಿಸಿದಿರಾ ಈ ಬಾರಿ? 15 ಮತಗಳಿಂದ. ಒಟ್ಟು ಮತ 286 ಮತಗಳು. ಯಾವ ಪಕ್ಷದ ಫಾಲೋವರ್ಸ್? ನಮ್ದು ಬಿಜೆಪಿ ಪಕ್ಷ ಅಂತಾನೆ ಫಾಲೋವರ್ಸ್ ಇದ್ದಿದ್ದು. ಬಿಜೆಪಿಯ ಯಾವ ತತ್ವಗಳನ್ನ ತಾವು ಅಳವಡಿಸ್ಕೊಂಡಿದ್ದೀರಾ? ಅಂದ್ರೆ ನರೇಂದ್ರ ಮೋದಿ ಅವರು ಕಡೆಯಿಂದ ನಾವು ಪಕ್ಷದ ನಿಷ್ಠೆಯಿಂದ ಇದು ಮಾಡ್ತಾ ಇದೀವಿ. ಅವರ ಗುಣಗಳನ್ನ ತಾವು ಯಾವ್ದು ಅಳವಡಿಸ್ಕೊಂಡಿದ್ದೀರಾ? ಈಗ 371 ಬಂದ್ಬಿಟ್ಟು ಕಾಶ್ಮೀರದ ಒಂದು ಇದು ಮಾಡಿದ್ರು, CA ಇದು ಬಂತು. ಇಂದು ಇದು ದನಕರುಗಳದ್ದು ಇದು ಮಾಡ್ತಾರಲ್ಲ, ಅದ್ರ ಬಗ್ಗೆ, ಜಾನುವಾರುಗಳ ರಕ್ಷಣೆ ಬಗ್ಗೆ, ಅದ್ರ ಬಗ್ಗೆ ಇದು ಮಾಡಿದ್ದೀವಿ. ಅದ್ರ ಬಗ್ಗೆ ಒಲವು ನೋಡಿ ತಾವು ಬಿಜೆಪಿನ ಸೇರ್ಪಡೆ ಮಾಡ್ಕೊಂಡ್ರಿ. ನಿಮ್ಮ ತಂದೆ ತಾಯಿ ಹೆಸರು? ನಮ್ಮ ತಂದೆ ಹೆಸರು ಬಂದು ಶಿವಲಿಂಗಾರಾಧ್ಯ ಅಂತೇಳಿ, ತಾಯಿ ಹೆಸರು ಸುಂದರಮ್ಮ ಅಂತ. ನೀವ್ ಎಷ್ಟು ಜನ ಮಕ್ಕಳು ಸರ್? ಇಬ್ರು ಗಂಡು ಮಕ್ಕಳು ನಾವು. ನೀವ್ ಎಷ್ಟನೇವ್ರು? ಎರಡನೇವ್ರು. ಎರಡನೇವ್ರು. ಸರ್, ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ ಸರ್? ಬೇಕು ಮೇಡಮ್. ಏನಕ್ಕೋಸ್ಕರ ಬೇಕು ಸರ್? ವಿದ್ಯಾಭ್ಯಾಸ ಅಂದ್ರೆ ಭ್ರಷ್ಟಾಚಾರ ನಡೆಯುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಿದ್ರೂ ಯಾವುದೇ ನಿಷ್ಠೆ ಏನ್ ಮಾಡೋದಿಲ್ಲ. ಅದಕ್ಕೋಸ್ಕರ ಇವಾಗ ನಾವು ಕರೆಕ್ಟಾಗಿ ವಿದ್ಯಾವಂತರಾದ್ರೆ ಪರಿಶೀಲನೆ ಮಾಡಿ ಕ್ರಮಬದ್ಧತೆ ಭ್ರಷ್ಟಾಚಾರನ ತಡೆಗಟ್ಬೋದು ಅನ್ನೋದು ಒಂದು ಐತೆ. ಹಾಗಾಗಿ ವಿದ್ಯಾಭ್ಯಾಸ ಬೇಕಿದೆ. ನಿಮ್ ಪ್ರಕಾರ ಎಷ್ಟು ಓದಿರ್ಬೇಕು ಅಂತೀರಿ? ಮಿನಿಮಮ್ SSLC ನಾದ್ರೂ ಪಾಸ್ ಆಗಿರ್ಲೇಬೇಕು ರಾಜಕೀಯಕ್ಕೆ ಬರಕ್ಕೆ. ಬರಬೇಕು. ತಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಹೇಗೆ ಅರಿವು ಮೂಡಿಸಿದಿರಿ? ಸ್ವಚ್ಛತೆ ಬಗ್ಗೆನೆ ನನಗೆ ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತ ನಾನು ಹಲವಾರು ಬಾರಿ ಇದು ಮಾಡಿ ಇವಾಗ ಮೊನ್ನೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಇವತ್ತು ಆಲೆ ಕೆಲಸಗಳನ್ನ ಮಾಡಲಿಕ್ಕೆ ಸಿದ್ಧವಾಗಿ ಅಧಿಕಾರಿಗಳು ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಾನು ಅಧಿಕಾರಿಗಳಿಗೆ ಹೋದ್ರೂ ಸ್ಪಂದಿಸ್ತಿರ್ಲಿಲ್ಲ, ಆದ್ರೂ ಮುಖಾಂತರ ಪೇಪರ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೆ ನಮ್ಮ ಗ್ರಾಮದ. ಹಾಗಾಗಿ ಈಗ ಸ್ವಚ್ಛತೆ ಕಾರ್ಯಕ್ರಮ ನಡೀತಾ ಇದೆ ತಮ್ಮ ಗ್ರಾಮದಲ್ಲಿ. ಕುಡಿಯ ನೀರಿನ ವ್ಯವಸ್ಥೆ ಎಲ್ಲ? ಕುಡಿಯ ನೀರಿನ ವ್ಯವಸ್ಥೆ ಐತೆ, ಏನ್ ತೊಂದ್ರೆ. ಶುದ್ಧ ನೀರಿನ ಘಟಕ ಬೇಕು ಅಂದ್ಬಿಟ್ಟು ಹಲವಾರು ಬಾರಿ ಮನವಿ ಮಾಡಿದ್ದೀನಿ. ಸಂಸದರು, ಸಚಿವರು, ಶಾಸಕರು ಪ್ರತಿಯೊಬ್ಬರಿಗೂ ನಾನು ಪಕ್ಷ ಭೇದ ಇಲ್ಲದೇ ಕೆಲಸ ಮಾಡಬೇಕು ಅನ್ನೋದು ನನ್ನಲ್ಲಿರೋದು. ಹಾಗಾಗಿ ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ಮಾಡ್ಬೇಕು ಅನ್ಕೊಂಡು, ಅಂದ್ರೆ ಶುದ್ಧ ಘಟಕ ತರಬೇಕು ಅನ್ಕೊಂಡಿರಬೇಕು ಒಂದು. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟದ ಪಂಗಡಕ್ಕೆ ರಸ್ತೆ ಅಭಿವೃದ್ಧಿ ಬೇಕು, ಶಾಲಾ ಅಭಿವೃದ್ಧಿ ಆಗಬೇಕು, ದೇವಸ್ಥಾನಗಳು ಶಿಥಿಲವಾಗಿದೆ, ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು. 15-20 ವರ್ಷಗಳಿಂದ ಒಂದು ರಸ್ತೆ ಎಂಗುಮ್ದಿಂದ ಮಾಕೋಡ್ಗೆ ಹೋಗ್ಬೇಕು ಅಂತ ಒಂದು ರಸ್ತೆ ಐತೆ. ಆ ರಸ್ತೆನ ಹಲವಾರು ಬಾರಿ ಪ್ರತಿಯೊಬ್ಬರಿಗೂ ಮನವಿ ಮಾಡಿದ್ರೆ ಯಾರೂ ಸ್ಪಂದಿಸಿಲ್ಲ. ಇಷ್ಟು ಕೆಲಸಗಳು ನನಗೆ ಮೇಯ್ನ್ ಆಗಿ ಆಗ್ಬೇಕು ಅಂತ ನನ್ನ ಇದು, ನನ್ನ ಅವಧಿಯಲ್ಲಿ ಇಷ್ಟು ಕೆಲಸಗಳಾಗಬೇಕು. ನಿಮ್ಮ ಗ್ರಾಮದಲ್ಲಿ ಇರೋಂಥ ಸರ್ಕಾರಿ ಶಾಲೆಗೆ ಹೇಗೆ ಒತ್ತು ಕೊಟ್ಟಿದ್ದೀರಿ? ಸರ್ಕಾರಿ ಶಾಲೆಗೆ ಇದೇ ಮೊದಲನೇ ಬಾರಿ ನಾನು ನಮ್ಮ ದತ್ತು ಶಾಲೆ ಥರ ತಗೊಂಡು ಅದಕ್ಕೆ ನಾನು ಅಭಿವೃದ್ಧಿ ಮಾಡಬೇಕು. ಶಾಲೆಯಲ್ಲಿ ಸ್ಟಾಚಿಂಗು ಮತ್ತು ಶೌಚಾಲಯ, ಹೈಟೆಕ್ ಶೌಚಾಲಯನ ಮಾಡಿಸ್ಬೇಕು. ಅಂದರೆ ಮಕ್ಕಳುಗಳು ಈಗ ಹೊರಗಡೆ ಹೋಗ್ತಾಕಿರ್ತಕ್ಕಂಥ ಮಕ್ಕಳು ನಮ್ಮ ಶಾಲೆಯಲ್ಲೇ ಓದಬೇಕು, ಗೌರ್ಮೆಂಟ್ ಶಾಲೆನ ಇಷ್ಟಪಡಬೇಕು, ಆ ರೀತಿ ಮಾಡಬೇಕು ನನ್ನ ಆಸೆ ಇದೆ. ಮುಂದಿನ ದಿನಗಳಲ್ಲಿ ತಾವೇನಾದ್ರು ರಾಜಕೀಯನ ಮುಂದುವರಿಸ್ತೀರಾ? ರಾಜಕೀಯ ಮುಂದುವರಿಸ್ಬೇಕು ಅಂತಂದ್ರೆ
ಆದರೆ ನಾನು ಮುಂದುವರ್ತೀನಿ, ಒಳ್ಳೆ ಕಾರ್ಯಗಳಿಗೆ ನಾನು ಯಶಸ್ಸು ಕೊಡಬೇಕು, ಬಡವರಿಗೆ ಈಗ ವೃದ್ಧಾಪ್ಯವೇತನ ಇರ್ಬೋದು, ಆಮೇಲೆ ಕಾರ್ಮಿಕರ ಕಾರ್ಡ್ ಇರ್ಬೋದು, ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು. ಗ್ರಾಮದ ಅಭಿವೃದ್ಧಿ ಕೆಲಸನೇ ನನಗೆ ಮೇನು ಒಂದು ಆಸೆ. ನಿಮ್ಮ ಗ್ರಾಮಸ್ಥರು ಮೊದಲನೇ ಬಾರಿನೇ ಕೂಡ ನಿಂತರು, ಇಷ್ಟು ಮತಗಳನ್ನ ಹಾಕಿ ಗೆಲ್ಸ್ಕೊಟ್ಟಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಂದ ನಾನು ಈ ಗ್ರಾಮ ಅಭಿವೃದ್ಧಿ ಆಗ್ಬೇಕಾದ್ರೆ ಅವರು ನನಗೆ ಅವ್ನು ಮಾಡ್ತಾನೆ ಅನ್ನೋ ಭರವಸೆನ ಇಟ್ಕೊಂಡು ನನಗೆ ಹಲವಾರು ಹಿಂದೆ ಮಾಡಿರ್ತಕ್ಕಂಥ ಕೆಲಸಗಳನ್ನ ನೋಡಿ, ಅವನು ಹೊರಗಡೆ ಜನಗಳಿದ್ದಾರೆ, ಅವನ ಹತ್ರ ಹಣ ಇಲ್ಲದೆ ಇರ್ಬೋದು, ಅವನು ಹೊರಗಡೆ ಜನನ ಒಳನಾಟಗಳಲ್ಲಿ ಇಟ್ಕೊಂಡಿದ್ದಾನೆ, ಪಕ್ಷ ಭೇದ ಇಲ್ಲದೆ ಕೆಲಸ ಮಾಡ್ತಾನೆ, ಬಡವರು ಅಂದರೆ ಸ್ಪಂದಿಸ್ತಾನೆ ಅಂತ ಜನಗಳು ನನಗೆ ವಿಶ್ವಾಸವನ್ನು ಕೊಟ್ಟು ಮತ ಹಾಕಿದ್ದಾರೆ, ಅವ್ರನ್ನ ವಿಶ್ವಾಸನ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ. ತಾವೊಬ್ರು ಯುವಕರಾಗಿ ರಾಜಕೀಯಕ್ಕೆ ಬಂದಿದ್ದೀರಾ, ಉಳಿದಂತ ಯುವಕರುಗಳಿಗೆ, ಈಗ ಆಲ್ಮೋಸ್ಟ್ ಎಲ್ಲ ಯುವಕರೇ ಇದ್ದಾರೆ ರಾಜಕೀಯವಾಗಿ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಅನುಭವದ ಮಾತು ಎರಡು. ನಮ್ಮ ಅನುಭವದ ಮಾತು ಅಂದ್ರೆ, ಇವಾಗ ಎಜುಕೇಶನ್ ಮಾಡಿ ಮುಂದೆ ಎಲ್ಲಾ ಇದ್ರಲ್ಲೂ ಗೌರ್ಮೆಂಟ್ ನೌಕರಿಲಿದ್ದಾರೆ, ತಾವುಗಳ ಗೌರ್ಮೆಂಟ್ ನೌಕರಿಗೆ ಹೋಗುವಂತ ಕಷ್ಟಪಟ್ಟು ಎಜುಕೇಶನ್ ಮಾಡಿ ಮುಂದೆ ನೀವು ಈ ರೀತಿ ಬೆಳವಣಿಗೆನ ಬೆಳೆಸ್ಕೊಂಡು ಹೋಗಿ ಅನ್ನೋದು ನನ್ನ ಆಸೆ. ಸರ್, ಈಗ ಅದೇ ರೀತಿ ರಾಜಕೀಯಕ್ಕೂ ಬರ್ತಾ ಇದಾರೆ ಯುವಕರು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅವ್ರಿಗೂ ಅಷ್ಟೇ, ನೀವು ಭ್ರಷ್ಟಾಚಾರವನ್ನ ಮಾಡಕ್ ಹೋಗ್ಬೇಡಿ, ನಿಷ್ಠೆಯಿಂದ ಪಕ್ಷ ಭೇದ ಇಲ್ದನೆ ಜಾತಿ ಭೇದ ಇಲ್ದನೆ ಒಡನಾಟ ಇಟ್ಕೊಂಡು ಒಳ್ಳೆ ತನದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅನ್ನೋದು ನನ್ನ ಆಸೆ ಅವ್ರಿಗೆ ಹೇಳ್ಬೇಕು. ನಿಮ್ಮ ಗ್ರಾಮನ ಯಾವ ಮಾದರಿ ಗ್ರಾಮ ಮಾಡ್ಬೇಕು ಅಂತ ತಾವ್? ನನಗೆ ನನ್ನ ಆಸೆ, ಕನಸಿನ ಆಸೆ ಅಂತ ಏನಿರೋದು ಅಂದ್ರೆ, ನಾನು ಸರ್ಕಾರದ ಮಟ್ಟವರೆಗೂ ನಾನು ಹಲವಾರು ಸಚಿವರಿಗೆಲ್ಲ ಲೆಟರ್ ಎಲ್ಲ ಹಾಕಿದ್ದೀನಿ, ಈಗ ಮೊನ್ಮೊನೇನು ನಾನು ಆಗ್ತಾನೆ ಇದ್ದೀನಿ, ಯಾರು ಇಷ್ಟ ಗಮನ ಹರಿಸಿಲ್ಲ. ಮುಂದೆ ನಮ್ಮ ಸರ್ವೋದಯ ಗ್ರಾಮವನ್ನಾಗಿ ಮಾಡಬೇಕು, ಸಿಮೆಂಟ್ ಸಿಸಿ ರಸ್ತೆ ಆಗಬೇಕು ಅಂದರೆ, ಇದು ಮಾಕೋಡ್ ಪಂಚಾಯತಿಲಿ ಈ ಗ್ರಾಮ ಅಭಿವೃದ್ಧಿ ಆಯಿತು ಅಂದರೆ ಯುವಕ ಬಂದು ಇಂಥ ಅಭಿವೃದ್ಧಿ ಆಗಿದೆ ಅವನಂತೆ ನಾವು ಕೆಲಸ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಜನಗಳಿಗೆ ಅರಿವಾಗಂಗೆ ಕೆಲಸ ಮಾಡಿಸ್ಬೇಕು ಅಂತ ನನ್ನ ಆಸೆ. ಸರ್, ಈಗ ನಿಮ್ಮ ಗ್ರಾಮ ಪಂಚಾಯತಿಲಿ ಸದಸ್ಯರುಗಳು ಏನಿದ್ದಾರೆ, ಅಧ್ಯಕ್ಷರು ಇರ್ಬೋದು, ಪಿ ಡಿ ಒ ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ? ಅವರು ನಮಗೆ ಆದಷ್ಟು, ಇವಾಗ 11 ಜನ ಬೆಂಬಲ ಇತ್ತು, ಕಾಂಗ್ರೆಸ್ ಬೆಂಬಲ ಇತ್ತು, ಅವ್ರಿಗೆ ನಂದ ಬಾಯ ಬೆಂಬಲವನ್ನು ನಾನು ಕೊಟ್ಟಿದ್ದೀನಿ. ಅವರು ನಿಮಗೆ ಕೆಲಸ ಕಾರ್ಯಗಳು ಏನು ಬಂದರೂ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು, ಮಾಡ್ಕೊಡ್ತಾರೆ ಅಂತ ಭರವಸೆನ ಇಟ್ಕೊಂಡಿದ್ದೀನಿ ಅವ್ರ ಮೇಲೆ. ನಾವು ಹೋದರೆ ಅಷ್ಟೇ ಸ್ಪಂದಿಸ್ತಾರೆ, ಅಧಿಕಾರಿಗಳು ಆದ್ರೂ ಸ್ಪಂದಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಉಳಿದಂಥ ಸದಸ್ಯರುಗಳಿಗೆ ಕಿವಿ ಮಾತು ಅಂತ ಏನು ಹೇಳಕ್ ಇಷ್ಟಪಡ್ತೀರಾ? ಅವರು ಈಗ ತಮ್ಮ ಗ್ರಾಮದ ಅಭಿವೃದ್ಧಿ ಬಗ್ಗೆ ಯಾವ್ಯಾವ ರೀತಿ ಯಾವ್ಯಾವ ಅಧಿಕಾರಿಗಳ ಹತ್ರ ಯಾವ ಕೆಲಸ ಆಗಬೇಕು, ಅವ್ರ ಹತ್ರ ಪ್ರೋಸೆಸ್ ಮಾಡ್ಕೊಂಡು ಮಾಡಬೇಕು. ಯಾವುದೇ ಕೆಲಸ ಮಾಡಬೇಕು ಅಂದ್ರೆ ಒಂದೇ ಸರಿ ಮಾಡೋಕ್ಕಾಗಲ್ಲ, ಅದು ಪ್ರೋಸೆಸ್ ಆಗಿ ಬರಬೇಕು ಅಂದ್ರೆ 1 ತಿಂಗಳು 2 ತಿಂಗಳು ಆಗ್ಬೋದು. ಅಪ್ರೂವಲ್ ಯಾವುದೇ ಅಧಿಕಾರಿಗಳ ಹತ್ರ ಒಯ್ತಿದ್ದಂಗೆ ಕೆಲಸ ಮಾಡಿಸ್ಕೊಳಕ್ ಆಗೋದಿಲ್ಲ. ಎಲ್ಲ ಇವತ್ತು ಭ್ರಷ್ಟಾಚಾರ ಜಾಸ್ತಿ ನಡೀತಾ ಇದೆ, ಆದರೂ ಕೂಡ ನಾವು ಮಾಡ್ಕೋಬೇಕು ಅಂದ್ರೆ ನಮ್ಮ ಮಾತುಗಳಲ್ಲೇ ಹೋಗಿ, ಸರ್ ನಮ್ಮ ಕಷ್ಟ ಈ ಥರದ ಸಮಸ್ಯೆ ಇದೆ, ಜನಗಳ ಹತ್ರ ಹೋಗಿ ಕೇಳ್ಕೊಂಡು ನಾವು ಮತಗಳನ್ನ ಹಾಕ್ಸ್ಕೊಂಡಿದ್ದೀವಿ, ಇವತ್ತು ನಾವು ಜನಗಳಿಗೆ ಅನುಕೂಲ ಮಾಡಬೇಕು ಅಂತ ತಾವು ತಮ್ಮ ಗ್ರಾಮದ ಬಗ್ಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡೋಕ್ಕೆ ಒತ್ತು ಜಾಸ್ತಿ ಕೊಡಬೇಕು ಅಂತ ಹೇಳ್ತೀನಿ. ನಿಮಗೆ ಸವಾಲು ಅಂತ ನಿಮ್ಮ ಗ್ರಾಮದಲ್ಲಿ ಯಾವ ಕೆಲಸ ಅತಿ ಮುಖ್ಯವಾಗಿದೆ? ನನಗೆ ದೇವಸ್ಥಾನ ಒಂದು ಮಾಡಬೇಕು ಅಂತ ಅತಿ ಮುಖ್ಯವಾದ ಕೆಲಸ. ಅದು ಯಾವುದೇ ರೂಪದಲ್ಲಿ ನಾನು ಸರ್ಕಾರ ಮಟ್ಟಕ್ಕಂಟ ಕಲ್ತರೂ ಆಯ್ತಾ ಇಲ್ಲ. ಅದು ನನಗೆ ಮೇನು ದೇವಸ್ಥಾನ, ರಸ್ತೆ ಅಭಿವೃದ್ಧಿ, ಶುದ್ಧ ನೀರಿನ ಘಟಕ, ಶಾಲಾ ಅಭಿವೃದ್ಧಿ, ಇಷ್ಟು ಕೆಲಸಗಳು ನನಗೆ ಮೇನ್ ಆಗಲೇಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೂ ರಸ್ತೆ ಆಗಬೇಕು, ಸಿಸಿ ರಸ್ತೆ ಮಾಡಬೇಕು, ಒಂದು ಮಾದರಿ ಗ್ರಾಮ ಸರ್ವೋದಯ ಗ್ರಾಮವನ್ನಾಗಿ ಸರ್ಕಾರದಿಂದನೇ ನೇರವಾಗಿ ಅನುದಾನ ಬಂದು ಅಧಿಕಾರಿಗಳ ಮುಖಾಂತರ ಭ್ರಷ್ಟಾಚಾರ ಇಲ್ಲದೇ ಮಾಡಬೇಕು ಅನ್ನೋದು ನನ್ನ ಆಸೆ. ನಿಮ್ಮ ಆಸೆ, ತಾವು ಮುಂದಿನ ದಿನಗಳಲ್ಲೂ ರಾಜಕೀಯ ಮುಂದುವರಿಸ್ತೀರಾ? ರಾಜಕೀಯ ಮುಂದುವರಿಸ್ಬೇಕು ಅಂತ ಇಷ್ಟು ಕೆಲಸಗಳಾದಾಗ ಜನಗಳೇ ನನಗೆ ಮುಂದುವರಿಸ್ಲಿಕ್ಕೆ ಅವಕಾಶ ಕೊಟ್ಟರೆ ಅದಕ್ಕೆ ಸಿದ್ಧವಾಗಿ ನಿಂತಿರ್ತೀನಿ. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ ಇಷ್ಟು ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಮೇಡಮ್, ಥ್ಯಾಂಕ್ ಯು.